ಪೊಲಿಟಿಕಲ್ ಇನ್ಸೈಟ್ ಗೆ ಸ್ವಾಗತ. ನಾನು ಶಹಸ್ತ. ಒಕ್ಕಲಿಗ ನಾಯಕರ ನಡುವಿನ ಗುದ್ದಾಟಕ್ಕೆ ವೇದಿಕೆಯಾದ ಪಿಎಸ್ಐ ನೇಮಕಾತಿ ಅಕ್ರಮ. ಡಿಕೆ ಬ್ರದರ್ಸ್ ಮತ್ತು ಅಶ್ವಥ್ ನಾರಾಯಣ ನಡುವಿನ ಕಾದಾಟದ ಹಿಂದಿರುವ ನಿಜವಾದ ಕಾರಣ ಏನು? ಡೀಲಿಂಗ್ ರಾಜಕಾರಣದ ಹಿಂದಿದೆಯ ಜಾತಿ ರಾಜಕಾರಣದ ಒಳಸುಳಿ? ರಾಮನಗರದಲ್ಲಿ ಜೆಡಿಎಸ್ ತನ್ನ ನೆಲೆಯನ್ನ ಭದ್ರಗೊಳಿಸಿದ್ರು ಕನಕಪುರದ ಬಂಡೆಯನ್ನ ಕೆಡವಲು ಅದಕ್ಕೆ ಇನ್ನೂ ಸಾಧ್ಯವಾಗಿಲ್ಲ. ಇದರಿಂದಾಗಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಹಂಚಿ ಹೋಗ್ತಾ ಇವೆ. ಈ ನಡುವೆ ಒಕ್ಕಲಿಗರನ್ನ ತಮ್ಮತ್ತ ಸೆಳೆಯಲು ಯತ್ನಿಸುತ್ತಾ ಇರುವಂತಹ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಪ್ರಭಾವಿ ಒಕ್ಕಲಿಗ ನಾಯಕರಾಗಿರುವಂತ ಅಶ್ವಥ್ ನಾರಾಯಣ ಅವರನ್ನ ನೇಮಿಸಿತು. ಇದು ಜಿಲ್ಲೆಯಲ್ಲಿ ಜಾತಿ ರಾಜಕಾರಣದ ಹೊಸ ಅಧ್ಯಾಯಕ್ಕೆ ಅಂಕಿತ ಬರೆದಿದೆ. ಸದ್ಯಕ್ಕೆ ಜಾತಿ ರಾಜಕಾರಣಕ್ಕೆ ಸಿಕ್ಕಂತಹ ಹೊಸ ವೇದಿಕೆ ಪಿಎಸ್ಐ ನೇಮಕಾತಿ ಅಕ್ರಮ. ಈ ವಿಚಾರದಲ್ಲಿ ಡಿಕೆ ಬ್ರದರ್ಸ್ ಮತ್ತು ಅಶ್ವಥ್ ನಾರಾಯಣ ನಡುವಿನ ಜಟಾಪಟಿ ತಾರಕಕ್ಕೇರಿದೆ. ಪರಸ್ಪರ ಆರೋಪ ಪ್ರತ್ಯಾರೋಪದ ಕೆಸರಿನ ಚಾಟ ನಿರಂತರವಾಗಿ ಮುಂದುವರೆದಿದೆ. ಇದು ಒಕ್ಕಲಿಗ ನಾಯಕರಲ್ಲಿ ಹೆಚ್ಚು ಪ್ರಭಾವಿ ಯಾರು ಎಂಬ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಾಗಿರುವುದು ಸತ್ಯ. ರಾಮನಗರದಲ್ಲಿ ಸಿಎಂ ಮುಂದೆಯೇ ನಡೆದಂತಹ ಗಂಡಸ್ತನ ವಿವಾದ ಮರೆಯಾಗುವ ಮುನ್ನವೇ ಡಿಕೆಶಿ ಅದನ್ನ ಮತ್ತೊಮ್ಮೆ ಕೆದಕಿದ್ದಾರೆ. ವೇದಿಕೆಯ ಮೇಲೆಯೇ ಡಿಕೆ ಸುರೇಶ್ ಮತ್ತು ಅಶ್ವಥ್ ನಾರಾಯಣ ಕಿತ್ತಾಡಿಕೊಂಡಿದ್ರು. ಇದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ ಅದೇ ವಿಚಾರವನ್ನ ಮತ್ತೆ ಕೆದಕಿರುವಂತಹ ಡಿಕೆಶಿ ರಾಮನಗರದಲ್ಲಿ ನಿಮ್ಮಷ್ಟು ಗಂಡಸ್ತನ ಇಲ್ಲ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ನಾವು ರಾಮನಗರ ಹೋದಲ್ಲ ನಾವೆಲ್ಲ ಹೆಂಗೆ ಸಿಗೋದು ನಮ್ ಭಯ ಆಯ್ತದೆ. ಅಲ್ಲ ಸರ್, ಹಿಂದೆ ಇನ್ನೊಬ್ಬರು ಗಂಡಸ್ತನ ಬಗ್ಗೆ ಮಾತಾಡಿದ್ರು ಸರ್, ಜೊತೆಗಡೆನೇ ಗಂಡಸ್ತನೋ ರಾಮನಗರದವರು ಅಂತ ಕೇಳಿರುವಾಗ ನಮ್ಗೆ ನಾನು ನನ್ಗ ಭಯ ತಮ್ಮ ಭಯ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಡಿಕೆ ಸುರೇಶ್ ಹೆಸರು. ಖಾಸಗಿ ಸುದ್ದಿವಾಹಿನಿಯೊಂದು ಬಹಿರಂಗಪಡಿಸಿರುವಂತೆ ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಡಿಕೆ ಸುರೇಶ್ ಪಾತ್ರ ಇರುವ ಸಂಶಯ ಮೂಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಯೊಂದಿಗೆ ಲಕ್ಷಾಂತರ ರೂಪಾಯಿ ಡೀಲಿಂಗ್ ನಡೆಸಿದ ಆರೋಪ ಡಿಕೆ ಸುರೇಶ್ ಮೇಲೆ ಇದೆ. ಹಣ ವಾಪಸ್ ಕೇಳಲು ಬಂದವರಿಗೆ ಜೀವ ಬೆದರಿಕೆ ಹಾಕಿರುವ ಕುರಿತಾಗಿಯೂ ಆ ಸುದ್ದಿವಾಹಿನಿ ವರದಿ ಮಾಡಿದೆ. ಇನ್ನು ಡಿಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ ಪುಂಖಾನುಪುಂಖವಾಗಿ ಆರೋಪವನ್ನ ಮಾಡುತ್ತಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ 25 ಲಕ್ಷ ರೂಪಾಯಿಗಳ ಡೀಲಿಂಗ್ ನಡೆಸಿದ್ದು ನೆನಪಿಲ್ಲವೇ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ಘಟಾನುಘಟಿಗಳ ಕೊರಳಿಗೆ ಸುತ್ತಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಮೇಲಾಗಿ ಈ ಪ್ರಕರಣದ ನೆರಳಿನಲ್ಲಿ ಡಿಕೆ ಬ್ರದರ್ಸ್ ಮತ್ತು ಅಶ್ವಥ್ ನಾರಾಯಣ ನಡುವಿನ ಒಕ್ಕಲಿಗ ಜಾತಿ ರಾಜಕಾರಣ ಅಬ್ಬರದಿಂದ ಸಾಗಿದೆ. ಅಶ್ವಥ್ ನಾರಾಯಣ ಮೂಲಕ ಒಕ್ಕಲಿಗ ಮತಗಳನ್ನ ಸೆಳೆಯಲು ಹೊರಟ ಬಿಜೆಪಿಗೆ ಡಿಕೆ ಬ್ರದರ್ಸ್ ಸೆಡ್ಡು ಹೊಡೆದಿದ್ದಾರೆ. ಪಿಎಸ್ಐ ನೇಮಕಾತಿ ಪ್ರಕರಣದಲ್ಲಿ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಮೇಲೆ ಬಂದಿರುವ ಆರೋಪಗಳ ಹಿಂದೆ ಜಾತಿ ರಾಜಕಾರಣದ ಒಳಸುಳಿ ಇರುವುದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸೆಕ್ಯುಲರ್ ಟಿವಿ. ಇದು ಜಾತ್ಯಾತೀತತೆಯ ಪ್ರತಿಬಿಂಬ.